नमस्कार दर्शकों, स्वागत है आपका यूटीव न्यूज एक्सप्रेस में। मैं आपके साथ प्रियंका राठौड़। प्रौढ़शाले पुनरारंभ आगिरुव हिन्नेलेयल्लि नावु जिल्लेयल्लि ಈ ಕಾನೂನು ಸುವ್ಯವಸ್ಥೆ ಬಗ್ಗೆ ಚೆಕ್ ಮಾಡಲಿಕ್ಕೆ ಎಲ್ಲ ಶಾಲೆಗಳಿಗೆ ನಾನು ಮತ್ತು ಎಸ್ ಪಿ ಅವರು ವಿಸಿಟ್ ಮಾಡ್ತಾ ಇದ್ದೇವೆ. ನಾವು ಈಗಾಗಲೇ ಕೆಲವು ಸೆನ್ಸಿಟಿವ್ ಏರಿಯಾಸ್ ಅಂತ ಐಡೆಂಟಿಫೈ ಮಾಡಿರುವ ಶಾಲೆಗಳಿಗೆ ನಾವು ಪರ್ಸನಲ್ ಆಗಿ ನಾವೇ ವಿಸಿಟ್ ಮಾಡ್ತಾ ಇದ್ದೀವಿ. ಎಲ್ಲ ತಾಲೂಕಾ ಹೆಡ್ ಕ್ವಾರ್ಟರ್ಸ್ನಲ್ಲಿ ತಹಸೀಲ್ದಾರ್ಗಳು ಮತ್ತು ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಕೂಡ ಅದನ್ನು ವೈಯಕ್ತಿಕವಾಗಿ ವಿಸಿಟ್ ಮಾಡುವುದು ಅವ್ರಿಗೂ ಕೂಡ ನಾವು ಹೇಳಿದ್ದೇವೆ. ಸೊ ಮೊರಾಲ್ಲೆಸ್ ಎಲ್ಲಿ ಕೂಡ ಯಾವುದೇ ರೀತಿ ಘಟನೆ ಆಗದಂಗೆ ಶಾಲೆಗಳೆಲ್ಲ ಪೀಸ್ಫುಲ್ ಆಗಿ ಸ್ಟಾರ್ಟ್ ಆಗಿದ್ದಾವೆ, ಕ್ಲಾಸಸ್ ಕೂಡ ನಡೀತಾ ಇದ್ದಾವೆ. ಅದರ ಜೊತೆಗೆ 10ನೇ ತರಗತಿ ಮಕ್ಕಳಿಗೆ ಮಾರ್ಚ್ ತಿಂಗಳಲ್ಲಿ ಮಾರ್ಚ್ 3ನೇ ವಾರದಲ್ಲಿ ಏನು ಎಕ್ಸಾಮ್ಸ್ ಇದ್ದಾವೆ ಆ ಎಕ್ಸಾಮ್ಸ್ ಬಗ್ಗೆ ಕೂಡ ನಾವು ಅವರಿಗೆ ಒಳ್ಳೆಯ ರೀತಿ ಪ್ರಿಪ್ರೇಷನ್ ಆಗಬೇಕು, ಅವರ ಕಾನ್ಸಂಟ್ರೇಷನ್ ಎಲ್ಲ ಎಕ್ಸಾಮ್ಸ್ ಬಗ್ಗೆ ಇರಬೇಕು ಅನ್ನೋದು ಕೂಡ ನಾವು ಅವರಿಗೆ ತಿಳಿಸಿದ್ದೇವೆ. ಸೊ ಈ ಸಂದರ್ಭದಲ್ಲಿ ನಾನು ಎಲ್ಲ ಸ್ಕೂಲ್ಸ್ ಮ್ಯಾನೇಜ್ಮೆಂಟ್ಸ್ಗೆ ಆಮೇಲೆ ಪಾಲಕರಿಗೆ ಪೋಷಕರಿಗೆ ಮತ್ತು ಎಲ್ಲ ಟೀಚರ್ಸ್ಗೆ ಎಲ್ಲ ಅಧಿಕಾರಿಗಳಿಗೆ ಎಲ್ಲರಿಗೂ ಮತ್ತು ವಿವಿಧ ಸಂಘ ಸಂಸ್ಥೆಗಳಿಗೆ ನಾವು ವಿನಂತಿ ಮಾಡ್ತಾ ಇದ್ದೇನೆ. ನಾವು ಯಾವಾಗಲೂ ಮಕ್ಕಳಿಗೆ ಶಿಕ್ಷಣ ಬಹಳ ಇಂಪಾರ್ಟೆಂಟ್ ಇದೆ, ಅದರ ಮೇಲೆ ಮಾತ್ರ ನಾವು ಫೋಕಸ್ ಮಾಡಬೇಕಾಗಿದೆ. ಯಾವುದೇ ರೀತಿ ಇದರಲ್ಲಿ ಅವರಿಗೆ ಡಿಸ್ಟರ್ಬ್ ಮಾಡುವಂಥದ್ದು ಆಗಲೇಬಾರ್ದು. ಪೇರೆಂಟ್ಸ್ ಕೂಡ ಇದ್ರ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಬೇಕಾಗಿದೆ. ಯೋಚನೆ ಮಾಡಿ ಅವರ ಎಜುಕೇಷನ್ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡಿದರೆ ಯು ವಿಲ್ ಫೈಂಡ್ ಎ ಸೊಲ್ಯೂಷನ್. ಸೊ ಅದಕ್ಕೆ ನೀವೆಲ್ಲ ಕಾನೂನು ಏನಿದೆ, ಹೈಕೋರ್ಟ್ ಆನರಬಲ್ ಹೈಕೋರ್ಟ್ ಆದೇಶ ಏನಿದೆ, ಇದನ್ನೆಲ್ಲ ನೀವು ಗಮನದಲ್ಲಿಟ್ಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಪಾಲನೆ ಮಾಡಿದರೆ ಎಲ್ಲರಿಗೂ ಒಳ್ಳೆಯದಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಜಿಲ್ಲಾಧಿಕಾರಿಗಳು ತಮಗೆ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಪ್ರಾರಂಭ ಆಗಿರುವ ಯಾವುದೇ ಶಾಲೆಯಲ್ಲಿ ಯಾವುದೇ ರೀತಿಯ ತೊಂದರೆ ಇರುವುದಿಲ್ಲ. ನಾವು ಈಗಾಗಲೇ ನಮ್ಮ ಶಾಲಾ ಆಡಳಿತದವರು ಮತ್ತು ಬಿ ಇ ಓಸು, ಪೇರೆಂಟ್ಸು ಮತ್ತು ಕಮ್ಯುನಿಟಿ ಲೀಡರ್ಸು, ಪೊಲಿಟಿಕಲ್ ಲೀಡರ್ಸು ಎಲ್ಲರೊಟ್ಟಿಗೆ ಶಾಂತಿ ಸಭೆಗಳನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದೀವಿ. 2 ದಿನದಿಂದ ಎಲ್ಲರೂ ಕೂಡ ಪಾಸಿಟಿವ್ ಆಗಿ ನಮಗೆ ರೆಸ್ಪಾನ್ಸು ಕೊಟ್ಟಿದ್ದಾರೆ. ಆದಾಗ್ಯೂ ಸಹ ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಉದ್ದೇಶದಿಂದ ಈ ದಿನ ಬೆಳಗ್ಗೆ ನಾವು ನಮ್ಮ ಜಿಲ್ಲಾಧಿಕಾರಿಗಳು ಎಲ್ಲ ಸೆನ್ಸಿಟಿವ್ ಶಾಲೆಗಳಿಗೆ ವಿಸಿಟ್ ಮಾಡಿದ್ದೇವೆ ಮತ್ತು ಮಕ್ಕಳೊಟ್ಟಿಗೆ ಇಂಟ್ರಾಕ್ಷನ್ ಕೂಡ ಮಾಡಿದ್ದೇವೆ. ಮಕ್ಕಳಿಗೆ ನಾವು ಅಡ್ವೈಸ್ ಕೂಡ ಕೊಟ್ಟಿದ್ದೇವೆ, ಹೊರಗಡೆ ನಡೀತಾ ಇರುವಂಥ ವಿದ್ಯಮಾನಗಳ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಶಾಲೆಯಲ್ಲಿ ಏನು ವಿದ್ಯೆಯನ್ನು ಕಲಿಬೇಕು ಮತ್ತು ಮುಂದೆ ಬರುವಂಥ ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸನ್ನು ಪಡೆಯುವಂಥ ನಿಟ್ಟಿನಲ್ಲಿ ನಿಮ್ಮ ಕಾನ್ಸಂಟ್ರೇಷನ್ ಇರಲಿ, ಈ ವಿಚಾರಗಳ ಬಗ್ಗೆ ನೀವು ಯಾರನ್ನು ತಲೆ ಕೆಡಿಸ್ಕೋಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಾವು ಇಬ್ಬರೂ ಕೂಡಿ ಮಕ್ಕಳಿಗೆ ಮೋಟಿವೇಶನ್ ಮಾಡಿದ್ದೇವೆ. ಉಳಿದಂತೆ ನಾವು ಜಿಲ್ಲಾದ್ಯಂತ 5 ಜನ DYSP ಗಳು ಮತ್ತು 11 ಜನ ಇನ್ಸ್ಪೆಕ್ಟರ್ಸು, 35 ಜನ ಸಬ್ ಇನ್ಸ್ಪೆಕ್ಟರ್ಸು, 60 ಜನ ASIಸು ಮತ್ತು ಒಟ್ಟಾರೆಯಾಗಿ 600 ಜನ ಪೊಲೀಸ್ ಸಿಬ್ಬಂದಿಗಳನ್ನು ಈ ಕೆಲಸಕ್ಕೋಸ್ಕರ ನಿಯೋಜನೆ ಮಾಡಿದ್ದೇವೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳನ್ನು ನಡೆಯೋದಕ್ಕೆ ನಾವು ಬಿಡೋದಿಲ್ಲ. ಯಾರೂ ಕೂಡ ಆ ರೀತಿ ಆ ನಿಟ್ಟಿನಲ್ಲಿ ಚಿಂತೆ ಮಾಡಬಾರ್ದು. ಮಕ್ಕಳ ಜೀವನ ಹೇಗಿದೆ ಅಂತ ಹೇಳಿದರೆ ಒಂದು ಬಿಳಿಯ ಹಾಳೆಯಂತೆ ಇರ್ತದೆ. ಅದರ ಮೇಲೆ ಯಾರು ಹಿರಿಯರು ಏನೇನು ಮಾರ್ಕ್ಸನ್ನು ಅವರಿಗೆ ಹಾಕ್ತಾರೆ ಅದರಂತೆ ಅವರ ಜೀವನ ಬಿಲ್ಡಪ್ ಆಗ್ತದೆ. ದಯಮಾಡಿ ನಾನು ಸಾರ್ವಜನಿಕರಲ್ಲಿ ಎಲ್ಲರಲ್ಲಿ ಒಂದು ಕೋರಿಕೆಯನ್ನು ಸಲ್ಲಿಸುವಂಥದ್ದು, ಮಕ್ಕಳ ಮನಸ್ಸಿನ ಮೇಲೆ ವ್ಯತಿರಿಕ್ತ ಪರಿಣಾಮ ಆಗುವಂಥ ರೀತಿಯಲ್ಲಿ ದಯಮಾಡಿ ವರ್ತನೆ ಮಾಡಬೇಡಿ. ಅವರ ಜೀವನ ಒಳ್ಳೆಯ ಜೀವನವಾಗಿ ಬೆಳೆಯುವಂಥ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಸಹಕರಿಸಬೇಕಾಗಿದೆ. ನಮ್ಮ ಜಿಲ್ಲೆ ಶಾಂತಿಗೆ ಸುವ್ಯವಸ್ಥೆಗೆ ಹೆಸರುವಾಸಿಯಾಗಿದೆ. ಇಲ್ಲಿ ಜಗಜ್ಯೋತಿ ಬಸವೇಶ್ವರರು ಹುಟ್ಟಿದಂತಹ ಶಾಂತಿಯುತವಾದಂಥ ಸ್ಥಳ. ಇಲ್ಲಿ ಯಾವುದೇ ಅಹಿತಕರ ಘಟನೆಗಳನ್ನು ನಡೆಯೋದಕ್ಕೆ ಆಗದಂತೆ ತಡೆಯುವಂಥ ನಿಟ್ಟಿನಲ್ಲಿ ತಾವುಗಳೆಲ್ಲರೂ ನಮ್ಮೊಟ್ಟಿಗೆ ಜಿಲ್ಲಾಡಳಿತದೊಂದಿಗೆ ಸಹಾಯ ಸಹಕಾರ ಮಾಡ್ತೀರಿ ಅಂತ ನಂಬಿದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए. साथ ही साथ लाइक, शेयर और कमेंट करना ना भूलिए.